श्री गुरुभ्यो नमः, श्रीमन्महागणाधिपतये नमः। एन्न आध्यात्म बंधुगळे, प्रति अमावास्ये दिवस बहळष्टु विशेषवागिरतक्कंतह ओंदु पर्वकाल। प्रतियोंदु अमावास्येयल्लियू सहित एल्ल सर्वे सामान्यवागि ई जगत्तिनल्लि इरतक्कंत प्रतियोब्बरिगू सहित ಬರ್ತಕ್ಕಂಥ ಸಮಸ್ಯೆ ಯಾವುದು ಅಂತಂದರೆ ದುಡ್ಡಿನ ಸಮಸ್ಯೆ, ಹಣದ ಸಮಸ್ಯೆ. ಆ ಹಣದ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕು ಅಂತಂದರೆ ಪ್ರತಿಯೊಂದು ಅಮಾವಾಸ್ಯೆಗೂ ಸಹಿತ ಆ ಲಕ್ಷ್ಮೀದೇವಿಯ ಆರಾಧನೆಯನ್ನು ನಾವು ಕಟ್ಟುನಿಟ್ಟಾಗಿ ಚಾಚು ತೆಪ್ಪದೆ ಮಾಡಿಕೊಂಡು ಬರಬೇಕು. ಲಕ್ಷ್ಮೀದೇವಿಯ ಆರಾಧನೆಯನ್ನು ಮಾಡಲಿಕ್ಕೆ ಕೇವಲ ಮತ್ತೊಬ್ಬರಿಗಾಗಿ ಬಾಹ್ಯವಾಗಿ ಆಡಂಬರದ ಪೂಜೆಯನ್ನು ಮಾಡುವುದಕ್ಕಿಂತ ನಾವು ಏನು ಮಾಡಬೇಕಂತಂದ್ರೆ ಕೆಲವೊಂದಿಷ್ಟು ಸಿದ್ಧಿಪ್ರದವಾದಂತಹ ಮಂತ್ರಗಳನ್ನು ಬಳಸಿಕೊಂಡು ಆ ಒಂದು ಸಾಧನೆಯನ್ನು ಮಾಡಿದಾಗ ಮಾತ್ರ, ಗುಪ್ತ ಸಾಧನೆಯನ್ನು ಮಾಡಿದಾಗ ಮಾತ್ರ ಆ ಜಗನ್ಮಾತೆ ಲಕ್ಷ್ಮೀದೇವಿಯ ಒಂದು ಕೃಪೆ ನಮ್ಮ ಮೇಲೆ ಆಗ್ತದೆ. ಅದಕ್ಕಾಗಿ ಕೆಲವೊಂದಿಷ್ಟು ವಿಧಿವಿಧಾನಗಳನ್ನು ಅನುಸರಿಸಿ ನಾವು ಏನು ಮಾಡಬೇಕಪ್ಪ ಅಂದರೆ ಆ ಜಗನ್ಮಾತೆಯ ಲಕ್ಷ್ಮೀದೇವಿಯ ಪೂಜೆಯನ್ನು ಮಾಡಬೇಕು. ಅದು ಕೇವಲ ಒಂದು ಮಾಸಿ ಎರಡು ಮಾಸಿ ಅಂತಲ್ಲ, ಪ್ರತಿಯೊಂದು ಅಮಾವಾಸ್ಯೆ ಸಂದರ್ಭದಲ್ಲಿಯೂ ಸಹಿತ ಆ ಒಂದು ಯೋಗ್ಯವಾದ ಬೆಳಗಿನ ಜಾವದೊಳಗೆ ಆಗಲಿ ಅಥವಾ ರಾತ್ರಿಯ ಒಂದು ಸಮಯದೊಳಗಾಗಲಿ, ನಿಮಗೆ ಯಾವಾಗ ಸಮಯ ಅನುಕೂಲ ಇರ್ತದಲ್ಲ, ಯಾವಾಗ ಮನಸ್ಸು ಏಕಾಗ್ರತೆಯಿಂದ ಕೂಡಿರ್ತದಲ್ಲ, ಆ ಸಂದರ್ಭದೊಳಗೆ ಶುಚಿರ್ಭೂತರಾಗಿ ನೀವೇನು ಮಾಡ್ಬೇಕಂದ್ರೆ ಪಶ್ಚಿಮ ದಿಕ್ಕಿಗೆ ಮುಖವನ್ನು ಮಾಡಿಕೊಂಡು ದರ್ಬೆ, ಆಸನ, ಶುಭ್ರವಾದ ವಸ್ತ್ರವನ್ನು ಇವೆಲ್ಲವುಗಳನ್ನು ಬಳಸಿಕೊಂಡು ನೀವೇನು ಮಾಡಬೇಕಪ್ಪ ಅಂತಂದ್ರೆ ಆ ಲಕ್ಷ್ಮೀದೇವಿಯ ಒಂದು ಆರಾಧನೆಯನ್ನು ಮಾಡಬೇಕು. ಇದರಿಂದ ಏನಾಗ್ತತಿ ಅಂತಂದರೆ ಮನೆಯಲ್ಲಿರ್ತಕ್ಕಂಥ ಅನೇಕ ರೋಗ ರುಜಿನಗಳ ಆದಿಯಾಗಿ, ಸಂಕಷ್ಟಗಳ ಆದಿಯಾಗಿ, ಪೀಡೆಗಳ ಆದಿಯಾಗಿ, ಆಮೇಲೆ ದೃಷ್ಟಿಗಳು ಸಹಿತ ದೂರವಾಗ್ತವೆ, ಎಲ್ಲ ಒಂದು ಸಮಸ್ಯೆಗಳು ಬಗೆಯನ್ನು ಹರಿದುವಂಥವು ಆಗ್ತವೆ. ಆದ್ದರಿಂದ ಈ ಒಂದು ಲಕ್ಷ್ಮೀ ಆರಾಧನೆಯನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಈ ಒಂದು ಲಕ್ಷ್ಮೀ ಆರಾಧನೆಯನ್ನು ಮಾಡಿದಾಗ ಮಾತ್ರ ನಿಮಗೆ ಬಹಳಷ್ಟು ಒಳ್ಳೆಯದು ಆಗ್ತದೆ. ಅದಕ್ಕಾಗಿ ಆ ಒಂದು ಮಂತ್ರವನ್ನು ಓಂ ಹ್ರೀಂ ಶ್ರೀಂ ಕಮಲಾಲಯೇ ನಮಃ ಅಂತಕ್ಕಂಥ ಈ ಬೀಜೋಚ್ಚಾರಿತವಾಗಿರ್ತಕ್ಕಂಥ ಮಂತ್ರವನ್ನು ನೀವು 108 ಸಾರಿ ನಿಮ್ಮ ಯಥಾಶಕ್ತಿಗೆ ಅನುಗುಣವಾಗಿ, ನಿಮಗೆ ಬಹಳಷ್ಟು ಸಮಯ ಇದ್ದರೆ ನೀವು 1008 ಸಾರಿಯಾದರೂ ಸಹಿತ ಈ ಒಂದು ಮಂತ್ರವನ್ನು ನೀವು ಪಠನೆಯನ್ನು ಮಾಡಿದರೆ ನಿಮಗೆ ಬಹಳಷ್ಟು ಒಳ್ಳೆಯದಾಗ್ತತಿ. ಅಮಾವಾಸ್ಯೆ ದಿವಸ ವಿಶೇಷವಾಗಿ 24 ಗಂಟೆ ಸತತವಾಗಿ ನಿಮ್ಮ ಮನೆಯೊಳಗೆ ಏನು ಮಾಡ್ಬೇಕಂದ್ರೆ ದೇಶೀಯ ಒಂದು ಆಕಳಿನ ತುಪ್ಪವನ್ನು ಬಳಸಿಕೊಂಡು ತುಪ್ಪದ ದೀಪವನ್ನು ಹಚ್ಚಿದ್ದ ನಿಜ ಇದ್ದರೆ ನಿಮ್ಮ ಮನೆಯೊಳಗೆ ಆ ಲಕ್ಷ್ಮೀದೇವಿಯ ಕೃಪೆ ಸದಾವಕಾಲ ಇರ್ತತಿ. ನಿಮ್ಮ ಮನೆಯೊಳಗೆ ಹಣದ ತೊಂದರೆ ಎಂದಿಗೂ ಸಹಿತ ಬರಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಲಕ್ಷ್ಮೀದೇವಿಯ ಆರಾಧನೆಯನ್ನು ಪ್ರತಿಯೊಂದು ಅಮಾಸೆ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡ್ತಕ್ಕಂಥ, ಅತ್ಯಂತ ಶೀಘ್ರ ಫಲವನ್ನು ಕೊಡ್ತಕ್ಕಂಥ ಈ ಲಕ್ಷ್ಮೀದೇವಿಯ ಆರಾಧನೆಯನ್ನು ಆ ಅಮಾವಾಸ್ಯೆ ದಿವಸ ಮಾಡಿದರೆ ನಿಮಗೆ ನಮಗೆ ಎಲ್ಲರಿಗೂ ಸಹಿತ ಒಳ್ಳೆಯದಾಗ್ತತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಲಕ್ಷ್ಮೀದೇವಿಯ ಆರಾಧನೆ ಮಾಡಿ ಅನೇಕ ಒಂದು ಫಲಗಳನ್ನು, ಅನೇಕ ಒಂದು ದುಃಖಗಳನ್ನು, ಕಷ್ಟಗಳನ್ನು ದೂರು ಮಾಡಿಕೊಂಡಂತಹ ಇತಿಹಾಸಗಳು ಬಹಳಷ್ಟು ಐತಿ. ಅದಕ್ಕಾಗಿ ಮಂತ್ರಗಳ ಉಚ್ಚಾರಣೆಯನ್ನು ಮಾಡುವಂತಹ ಸಂದರ್ಭದೊಳಗೆ ಏಕಚಿತ್ತದಿಂದ, ಆಮೇಲೆ ಆಸನಗಳನ್ನು ನಾವು ಸರಿಯಾದ ರೀತಿಯೊಳಗೆ ಬಳಸಬೇಕು. ಕುಂಡಿರುವಂಥ ದಿಕ್ಕು ಆಸನ ಸಿದ್ಧಾಸನದೊಳಗೆ ಕುಂಡಿರಬೇಕು. ಆಮೇಲೆ ದರ್ಬೆಯ ಒಂದು ಚಾಪೆಯನ್ನು ಬಳಸಬೇಕು. ಆಮೇಲೆ ದಿಕ್ಕನ್ನು ಸರಿಯಾದ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ನಾವು ಈ ಒಂದು ಲಕ್ಷ್ಮೀ ಆರಾಧನೆಯನ್ನು ಮಾಡಿದ್ದ ನಿಜ ಇದ್ದರೆ ನಾವು ಮಾಡಿದಂತಹ ಪೂಜೆ ಎಂದಿಗೂ ವಿಫಲ ಆಗೋದಿಲ್ಲ. ಆ ಒಂದು ನಮ್ಮ ಎಲ್ಲ ಕಷ್ಟಗಳು ದೂರಾಗಿ ಆ ಲಕ್ಷ್ಮೀದೇವಿಯ ಕೃಪೆ ಸದಾ ನಮ್ಮ ಮ್ಯಾಲ ಆಗ್ತತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಆ ಜಗನ್ಮಾತೆಯ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇನೆ.